ಅತ್ಯಂತ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪರವಾಗಿ ಅವರ ಪತ್ನಿ ಶಿವಲೀಲ ಅವರು ಹೆಜ್ಜೆಲಿಟ್ಟು ಸಾಕಷ್ಟು ಶ್ರಮವಹಿಸಿ ಅವರ ವಿಜಯಕ್ಕೆ ಸಾಕ್ಷಿಯಾಗಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಮೇಡಮ್. ಈಗ ವಿನಯ್ ಕುಲಕರ್ಣಿ ಪರವಾಗಿ ಸಾಕಷ್ಟು ನೀವು ಶ್ರಮವಹಿಸಿದ್ರಿ, ವಿನಯ್ ಕುಲಕರ್ಣಿ ವಿಜಯ ಸಾಧಿಸಿದ್ರಿ, ಏನಂತೀರಿ? ಇವತ್ತು ಬಹಳಷ್ಟು ಖುಷಿ ಅನಿಸಿದೆ. 18,037 ಓಟ್ಸಿಂದ ನಾವು ಗೆದ್ದೀವಿ. ಇವತ್ತು ಸಾಹೇಬ್ರನ್ನ ಹೊರಗಿಟ್ಟು ಭಾಳಷ್ಟು ಕಷ್ಟಗಳನ್ನು ಕೊಟ್ಟರು, ಆದ್ರೂ ಇವತ್ತು ನಮ್ಮ ಕ್ಷೇತ್ರದ ಜನತೆ ನಮ್ಮ ಜೊತೆಗಿದ್ದರು. ಇವತ್ತೇನು ಜಯ ಆಗೈತಿ ಅದು ನನ್ನ ಕುಟುಂಬ, ನಮ್ಮ ಮನೆಯವರದ್ದು ವಿನಯ್ ಕುಲಕರ್ಣಿಯವರು, ಹಾಗೆ ನಮ್ಮ ಕ್ಷೇತ್ರದ ಜಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಗೆ ಸಾಕಷ್ಟು ನಿಮ್ಗೆ ನಿಮ್ಮ ವಿನಯ್ ಕುಲಕರ್ಣಿ ಗೊತ್ತು, ನಿಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟರು, ITI ಅಂತ ರೇಡ್ ನಿಮ್ಮ ಆಪ್ತರ ಜೊತೆ ಮಾಡಿಸಿದ್ರು, ಈ ಬಗ್ಗೆ ಏನು ಹೇಳಿ? ಈ 3 ವರ್ಷದಿಂದ ಸಾಕಷ್ಟು ITI ದಾಳಿಗಳಾದ್ವು. ಅವ್ರಿಗೆ ನಮ್ಮ ನನ್ನ ಜೊತೆ ಇದ್ದವರಾಯಿತು, ಸಾಹೇಬ್ರ ಜೊತೆಗಿದ್ದವರಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳಷ್ಟು ಕಷ್ಟಗಳನ್ನು ಕೊಟ್ಟರು. ಪೊಲೀಸ್ ಡಿಪಾರ್ಟ್ಮೆಂಟು, ITI ಡಿಪಾರ್ಟ್ಮೆಂಟ್ಸ್, ಅವನ್ನೆಲ್ಲವನ್ನು ಪ್ರಯೋಗ ಮಾಡಿ ಸಾಕಷ್ಟು ಹತ್ಗಕ್ಕೆ ನೋಡಿದರು. ಆದ್ರೂ ಇವತ್ತೆಲ್ಲರೂ ನನ್ನ ಜೊತೆಗಿದ್ದು, ಸಾಹೇಬ್ರ ಜೊತೆಗಿದ್ದು ಇವತ್ತು ಇಲೆಕ್ಷನಲ್ಲಿ ಗೆದ್ದೀವಿ. ವಿನಯ್ ಕುಲಕರ್ಣಿ ಗೆಲ್ಲ ಅನ್ನೋದಕ್ಕಿಂತಲೂ ಶಿವಲೀಲಾ ಕುಲಕರ್ಣಿ ಗೆಲ್ಲ ಅನ್ನಿಸ್ತದೆ? ಏ ಇಲ್ಲ ರೀ, ಇಲ್ಲ ಇಲ್ಲ ಹಂಗಲ್ಲ. ನಮ್ಮ ಮನೆಯವ್ರದ್ದು 25 ವರ್ಷದ ರಾಜಕೀಯ ಐತಿ. ಈಗ ಸದ್ಯಕ್ಕೆ ಅವರು 2-3 ವರ್ಷದಿಂದ ಹೊರಗಿರ್ಬೋದು, ಆದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಬಹಳ ದೊಡ್ಡದದ. ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಹೆಂಬಲಕರಿಗೆ ಸಾಕಷ್ಟು ದುಡಿದರೆ ಏನು ಹೇಳ್ತೀರಿ? ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸನ ನಾವು ಯಾವಾಗೂ ಕಳ್ಕೊಳ್ಳಂಗಿಲ್ಲ. ಯಾವತ್ತಿದ್ರೂ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ, ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಿನಯ್ ಕುಲಕರ್ಣಿ ಮತ್ತೆ ಧಾರವಾಡಕ್ಕೆ ಬರಲಿಕ್ಕೆ ಯಾವ ರೀತಿ ಹೋರಾಟ, ಕಾನೂನು ಹೋರಾಟ ಬಗ್ಗೆ ಏನು? ಕಾನೂನು ಹೋರಾಟ ಮಾಡತ್ತೀವಿ, ಅದು ಸ್ವಲ್ಪ ವಿಳಂಬ ಆಗ್ಬೋದು, ಆದ್ರೂ ಸತ್ಯಮೇವ ಜಯತೆ. ಇದು ಶಿವಲೀಲಾ ವಿನಯ್ ಕುಲಕರ್ಣಿ ಅವರ ಅರ್ಜಿ ಆಗಿದೆ. ಸಾಕಷ್ಟು ನಮಗೆ ತೊಂದರೆ ಕೊಟ್ಟರು, ITI ಅಂತ ರೇಡ್ಗಳು ಮಾಡಿಸಿದ್ರು, ಆದರೂ ಸಹ ಶ್ರಮವಹಿಸಿದೆ. ನನ್ನ ಸಾಕಷ್ಟು ನನ್ನ ಕಾರ್ಯಕರ್ತರಿಗೆ ನಿಮ್ಮ ಏನಾದರೂ ಹೇಳ್ತಿದ್ದೇನೆ. ಸ್ಪೆಕ್ರೋಡ ಪಾಟ್ಲ ಜೊತೆ ಕಲ್ಮಿಶ್ ಮಂಡ್ಯಾಳ್, ಕರ್ನಾಟಕ ತಕ್ ಧಾರವಾಡ. India's number one reporters in the battlefield from India Today's Double Engine. So you're saying that in Karnataka you cannot do Hindu Muslim politics? Are things getting better around here or are they getting worse? To Karnataka's finest reporting team. What do you wish for the state of Karnataka? Shetter also has an option. Mallikarjun Kharge. Reservation has been a hot topic. Priyanka Gandhi Vadra. Roadshow is a mega hit. And India's leading national reporters. How are you looking at politics in Karnataka? Less polarization, more infrastructure. Unsparing, unmatched, unrivaled coverage. India Today with Karnataka for Karnataka.